नमस्ते टेस्ट ऑफ बैंगलोर फूड कन्नड यूट्यूब चैनल के स्वागत इवत्तु नावु अंटुंड हेग माडोदु अंत हेळि नोडोण अदक्के बेकागिरुव सामग्रिगळु इदु उत्तुत्ति बीज तेगेदुबिट्टु इट्कोंडिरोदु ಒಣ ಹುತ್ತುತ್ತಿ ಅಥವಾ ಖರ್ಜೂರ ಅಂತ ಹೇಳಿ ಇಡ್ತಾರೆ ಇದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದಾದ ನಂತರ ಕೊಬ್ಬರಿ ದೊಡ್ಡ ಸೈಜ್ ಒಂದು ತಗೊಂಡಿದ್ದೀನಿ ಸಣ್ಣದಾದರೆ ಎರಡು ತಗೊಳ್ಳಿ ಇಲ್ಲಾಂದರೆ ಒಂದೂವರೆ ದೊಡ್ಡ ಸೈಜಲ್ಲಿ ಇರಲಿಲ್ಲ ಅಂದರೆ ಮೀಡಿಯಮ್ ಸೈಜ್ ಆದರೆ ಒಂದೂವರೆ ಕೊಬ್ಬರಿ ತೊಗೊಂಡ್ರೆ ಒಂದು ಫುಲ್ ಇಡೀ ಕೊಬ್ಬರಿ ತೊಗೊಂಡಿರೋದು ಒಂದೂವರೆ ಕೊಬ್ಬರಿ ತಗೊಳ್ಳಿ ಇದು ಬಾದಾಮಿ 150 ಗ್ರಾಮ್ ಇದೆ ಗೋಡಂಬಿ 150 ಗ್ರಾಮ್ 150 ಗ್ರಾಮ್ ಗೋಡಂಬಿ ಗೋಡಂಬಿ ಬಾದಾಮಿ ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡಿರೋದು ದ್ರಾಕ್ಷಿ ಒಂದು 200 ಗ್ರಾಮ್ ಇದೆ ಗಸಗಸೆ ಒಂದು 3-4 ಚಮಚ ಏಲಕ್ಕಿ ಒಂದು 10-12 ಇದೆ ಇದು ಜಾಪತ್ರೆ ಅಂತ ಹೇಳಿ ಸಿಗುತ್ತೆ ಇದು ಹಾಕೊಂಡ್ರೆ ಒಳ್ಳೆಯದು ಅದಾದಮೇಲೆ ಅಂಟು ಇದು ಲಡ್ಡು ಅಂಟು ಅಂತ ಹೇಳಿನೇ ಸಿಗುತ್ತೆ ಅಥವಾ ಬಾದಾಮ್ ಗೋಂದ್ ಅಂತ ಸಹ ಹೇಳ್ತಾರೆ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಲವಂಗ ಇದು ಜಾಕಾಯಿ ಇದನ್ನ ಸ್ವಲ್ಪ ಹಾಕೋಣದು ಇಷ್ಟು ಹಾಕಲ್ಲ ತೋರಿಸ್ಲಿಕ್ಕೆ ಇಟ್ಟಿರೋದು ಸ್ವಲ್ಪ ಹಾಕೊಂತೀನಿ ನಟ್ ಮಗ್ ಅಂತ ಹೇಳಿ ಹೇಳ್ತಾರೆ ಕನ್ನಡದಲ್ಲಿ ಜಾಕಾಯಿ ಅಂತ ಹೇಳ್ತಾರೆ ನೋಡಿ ತುಪ್ಪ ಒಂದು 4-5 ಸ್ಪೂನ್ ಬೇಕಾಗತ್ತೆ ನೋಡಿ ನಾನಿವಾಗ ಒಂದು ಈಸಿ ಮೆಥಡ್ ತೋರಿಸ್ಕೊಡ್ತೀನಿ ಈ ಉತ್ತುತ್ತಿ ಎಲ್ಲ ಸ್ವಲ್ಪ ಧೂಳಿರುತ್ತೆ ಚೆನ್ನಾಗಿ ಒರೆಸ್ಕೊಬೇಕು ಇಲ್ಲ ಅಂದರೆ ಸ್ವಲ್ಪ ಬಿಸಿಲಿದ್ರೆ ನೀವು ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಾಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ನೂ ಸಹ ಒರೆಸ್ಕೊಬೇಕು ಇಲ್ಲ ಅಂದರೆ ಚೆನ್ನಾಗಿ ಒರೆಸ್ಕೊಂಡಿಲ್ಲ ಅಂದರೆ ಬಿಸಿಲಿಗೆ ತೊಳೆದ್ಬಿಟ್ಟು ಒಣಗಿಸ್ಕೊಳ್ಳಿ ಈ ರೀತಿ ಒರೆಸ್ಕೊಂಡ್ಮೇಲೆ ಇದನ್ನು ಕುಟ್ಕೊಂಡ್ಬಿಡಿ ಕುಟ್ಟಿದಾಗ ನಿಮಗೆ ಈಸಿ ಆಗುತ್ತೆ ಈ ಚಾಕುವಲ್ಲಿ ಹೆಚ್ಚಿಬಿಟ್ಟು ಬೀಜ ತೆಗೆಯೋದಕ್ಕಿಂತ ಈ ರೀತಿ ಕುಟ್ಕೊಂಡ್ಬಿಟ್ಟು ಈ ಮೇಲೆ ಈ ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಕುಟ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಬೀಜ ಸಿಕ್ಬಿಡುತ್ತೆ ಮತ್ತು ಈಸಿ ಕೂಡ ಬೇಗ ಆಗತ್ತೆ ಚಾಕು ಎಲ್ಲ ಅಂದರೆ ನಿಮಗೆ ಸ್ವಲ್ಪ ಟೈಮ್ ತಗೊಳತ್ತೆ ಅಭ್ಯಾಸ ಇರೋರು ಅದರಲ್ಲೂ ಮಾಡ್ಬೋದು ಇದು ಒಂದು ಸುಲಭ ವಿಧಾನ ಈ ರೀತಿ ನೋಡಿ ಬೇಗ ಬಂದ್ಬಿಡತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನು ಒರೆಸ್ಕೊಳ್ಳಿ ಬಿಸಿಲಿದ್ರೆ ತೊಳೆದ್ಬಿಟ್ಟು ಒಣಗಿಸ್ಕೊಳ್ಳಿ ಈಗ ನೋಡಿ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು 1/2 ಸ್ಪೂನ್ ಹಾಕೋಣ ತುಂಬ ಜಾಸ್ತಿ ತುಪ್ಪ ಹಾಕಬೇಡಿ ಯಾಕೆಂದರೆ ತುಂಬ ದಿವಸ ಇಡೋದಕ್ಕೆ ಬರಲ್ಲ ತುಂಬ ತುಪ್ಪ ಹಾಕಿದರೆ ಮೀಡಿಯಮ್ ಹಾಕ್ಕೊಳ್ಳಿ ತುಂಬ ಕಡಿಮೆ ಹಾಕಿದರೂ ತುಂಬ ಡ್ರೈ ಅನಿಸುತ್ತೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಮೀಡಿಯಮ್ ಆಗಿ ಒಂದು 1/2 ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ ಈಗ ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ಳೋಣ ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಹುರ್ಕೊಂಬೇಡಿ ಆಗ ನಿಮಗೆ ಅದು ಸ್ವಲ್ಪ ಸೀದ್ ಬಿಡುತ್ತೆ ಸೊ ಹಾಗಾಗಿ ಈಗ ಹುರಿತಾ ಇದ್ದೀನಿ ಈಗ ನೋಡಿ ಮತ್ತೆ ತುಪ್ಪ ಏನು ಹಾಕ್ತಾ ಇಲ್ಲ ಅದೇ ಇದಕ್ಕೆ ನಾನು ಬಾದಾಮಿನೂ ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹದವಾಗಿ ಹುರ್ಕೊಳ್ಳಿ ಅರ್ಜೆಂಟ್ ಮಾಡ್ಕೊಂಬಿಡಿ ಯಾಕೆಂದರೆ ಇದೆಲ್ಲ ಸ್ವಲ್ಪ ಟೈಮ್ ಸ್ವಲ್ಪ ಸಮಯ ತಗೊಳುತ್ತೆ ಬಾದಾಮಿ ಸ್ವಲ್ಪ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾಗಿ ಒಂದು 2 ನಿಮಿಷಕ್ಕೆ ನೀವು ಆಫ್ ಮಾಡ್ಕೊಂಬಿಡಿ ನೋಡಿ ಚಟಪಟ ಅಂತ ಇದೆ ಗೋಡಂಬಿ ಆಗಲಿ ಬಾದಾಮಿ ಆಗಲಿ ನಾನು ಯಾವುದನ್ನು ಹೆಚ್ಕೊಂಡಿಲ್ಲ ಸೊ ಹಾಗೆ ಉರಿತಾ ಇರೋದಿದ್ದು ಈಗ ನೋಡಿ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಇದು ಏನಂದರೆ ಒಂದ್ಸತಿ ನೀವು ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು 1/2 ಅವರ್ ಅಥವಾ 3/4 ಗಂಟೆ ಟೈಮ್ ಮಾಡಿಕೊಂಡು 1/2 ಅವರ್ ಸಾಕಾಗತ್ತೆ 3/4 ಗಂಟೆ ಸಹ ಬೇಕಾಗಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ 1 ಮಂತ್ ನೀವು ಆರಾಮಾಗಿ ಡೈಲಿ ಒಂದೊಂದು ಉಂಡೆ ಈಗ ನೋಡಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೋಣ
ಅಂಟು ಅಥವಾ ಗೊಂದು ಅಂತ ಹೇಳ್ತಾರಲ್ವ ಅದನ್ನ ತುಪ್ಪ ಹಾಕಿಬಿಟ್ಟು ಸುಕ್ಕೊಂಡ್ತಾ ಇದೀನಿ ನೋಡಿ ಅದು ನನಗೆ ಪಾಪ್ಕಾರ್ನ್ ತರ ದಪ್ಪ ಆಗ್ತಾ ಬರುತ್ತೆ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಈಗ ನೋಡಿ ಏಲಕ್ಕಿ ಲವಂಗ ಮತ್ತು ಚಾಕಾಯಿ ಜಾಪತ್ರೆ ಹಾಕೊಂಡಿದ್ದೀನಿ ಈಗ ಕೊಬ್ಬರಿನ ಹುರ್ಕೊಂಡ್ತಾ ಇದೀನಿ ಕೊಬ್ಬರಿಗೆ ಏನು ತುಪ್ಪ ಹಾಕೋದು ಬೇಡ ಯಾಕೆಂದರೆ ಕೊಬ್ಬರಿಯಲ್ಲೇ ನಿಮಗೆ ಎಣ್ಣೆ ಅಂಶ ಇರುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ ಕೊಬ್ಬರಿ ತುಂಬ ಜಾಸ್ತಿ ಏನು ಬೇಕಾಗಲ್ಲ ನೋಡಿ ನಾನು ಕೊಬ್ಬರಿನ ತುರ್ಕೊಂಡಿಲ್ಲ ಇದನ್ನು ಸಹ ಕಲ್ಲಲ್ಲಿ ನಾನು ಈ ರೀತಿ ಚಚ್ಚಿ ಇಟ್ಕೊಂಡಿದ್ದೀನಿ ಸೊ ಇದು ಈಸಿ ಆಗತ್ತೆ ಅಂತ ಹೇಳಿ ಇವಾಗ ಇದಕ್ಕೆ ಸ್ವಲ್ಪ ನಾವು 4 ಸ್ಪೂನ್ ಗಸಗಸೆ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಉರಿದಿರೋ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಈಗ ಎಲ್ಲದು ಏನೇನು ನಾವು ಸಾಮಗ್ರಿಗಳು ತೊಗೊಂಡಿದ್ವಿ ಎಲ್ಲದನ್ನು ಈಗ ಒಂದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋಣ ಈಗ ನೋಡಿ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ಬೆಲ್ಲ ಏನು ಸೇರಿಸ್ತಾ ಇಲ್ಲ ಇಷ್ಟೇ ಸಾಕಾಗುತ್ತೆ ಯಾಕೆಂದರೆ ದ್ರಾಕ್ಷಿ ಮತ್ತು ಉತ್ತುತ್ತಿಯಲ್ಲಿ ಸಿಹಿ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಬೆಲ್ಲ ಏನು ಬೇಕಾಗಲ್ಲ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿ ಇದೆ ತುಂಬ ನಾನು ಸಾಫ್ಟಾಗಿ ಏನು ಮಾಡ್ಕೊಂಡಿಲ್ಲ ಈ ರೀತಿ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಬೋದು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ನಾನು ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಉಂಡೆ ಕಟ್ಟಲಿಕ್ಕೆ ಬರುತ್ತೆ ನೋಡಿ ಈ ರೀತಿ ಬೇಕಂದರೆ ನೀವು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಸಹ ಕಟ್ಬೋದು ಆರಾಮಾಗಿ ಉಂಡೆ ಕಟ್ಕೊಬೋದು ನೀವು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಟ್ಟೋಕೆ ಸ್ಟಾರ್ಟ್ ಮಾಡೋಣ ಉಂಡೆನ ಕಟ್ಕೊಬೋದು ಬೇಕಂದರೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ ಕೈಗೆ ಇಲ್ಲ ಅಂದರೆ ಪರವಾಗಿಲ್ಲ ಕಟ್ಕೊಬೋದು ಹೆಲ್ದಿಯಾಗಿರುತ್ತೆ ಬೆಳಗ್ಗೆ ಹೊತ್ತು ಟೈಮ್ ಇಲ್ಲ ಅಂದರೆ ಈ ವರ್ಕ್ ಫ್ರಮ್ ಹೋಮ್ ಮಾಡೋರು ಇದೊಂದು ಉಂಡೆ ತಿಂದ್ಬಿಟ್ಟು ಒಂದು ಲೋಟ ಹಾಲು ಕುಡಿದ್ರೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ಕೊಬೋದು ಡಯಟ್ ಮಾಡೋರು ಸಹ ಈ ರೀತಿ ಮಾಡ್ಕೊಬೋದು ನೋಡಿ ಅಂಟುಂಡೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್